ಹಲೋ ಫ್ರೆಂಡ್ಸ್, ಇವತ್ತು ನಾನು ಸ್ಯಾಮ್ಸಂಗ್ M10 ಮೊಬೈಲ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೊಬೈಲ್ ತೊಗೊಂಡು ಆಲ್ಮೋಸ್ಟ್ 1 ತಿಂಗಳಾಗಿದೆ. ಇದರದ್ದು ಪ್ರೋಸ್ ಹೇಗಿದೆ, ಯಾವ ಥರ ಕಾನ್ಸು, ಅದನ್ನೆಲ್ಲ ನೋಡೋಣ. ಈ ಮೊಬೈಲ್ ನಾನು ಮೇನಾಗಿ ತೊಗೊಂಡಿದ್ದು ವೈಡ್ ಆ್ಯಂಗಲ್ ಲೆನ್ಸ್ಗೋಸ್ಕರ ತೊಗೊಂಡಿದ್ದು. ಇದರಲ್ಲಿ ವೈಡ್ ಆ್ಯಂಗಲ್ ಲೆನ್ಸ್ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಇದು ನಾನು ನೋಡಿದೆ. ಆ್ಯಂಡ್ ಮೋರ್ ಓವರ್, ಇದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಮೊಬೈಲ್. 10,000 ಒಳಗಡೆ ನಿಮಗೆ ಈ ಮೊಬೈಲ್ ಸಿಗುತ್ತೆ. ಆ್ಯಂಡ್ ಸ್ಪೆಸಿಫಿಕೇಷನ್ಸು ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರ, ಯಾವ ಥರ ಅಂತೇಳಿ ಬರ್ತಾ ಇದೆ. ಇದು ಮೇಡ್ ಇನ್ ಇಂಡಿಯಾ ಅಂತ ಮೊಬೈಲ್, ಆ್ಯಂಡ್ ಇಂಡಿಯನ್ ಸಿಮ್ಸ್ ಓನ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬಾಕ್ಸ್ ಒಳಗಡೆ ನಿಮಗೆ ಯೂಸರ್ ಮ್ಯಾನ್ಯುಯಲ್ಲು ಮತ್ತು ವ್ಯಾರಂಟಿ ಕಾರ್ಡು, ಡೇಟಾ ಕೇಬಲ್ಲು, ಚಾರ್ಜರು ಮತ್ತು ಎಜಿಪ್ಟ್ ಪಿನ್ ಸಿಗುತ್ತೆ. ಇದರಲ್ಲಿ ಹೆಡ್ಸೆಟ್ ಇಲ್ಲ, ಅದೇ ಒಂದು ಮೇನ್ ಡ್ರಾಬ್ಯಾಕ್ ನಾನು ಕಂಡಂಗೆ. ಮೊಬೈಲ್ ತೊಗೊಂಡಾಗ ಸ್ಟಾರ್ಟಿಂಗಲ್ಲಿ ನಿಮಗೆ 62% ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಸೊ ಇದರಲ್ಲಿ ನಾವು ಕ್ವಿಕ್ ಸೆಟಪ್ ಮಾಡ್ಕೋಬೋದು. ಇದರಲ್ಲಿ ನಮಗೆ ಲ್ಯಾಂಗ್ವೇಜಸ್ ಸೆಟ್ಟಿಂಗ್ಸಿಗೆ ಹೋದಾಗ ಇಂಡಿಯನ್ ಲ್ಯಾಂಗ್ವೇಜಸ್ಗಳು ತುಂಬ ಇದ್ದಾವೆ, ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಥರ ಎಲ್ಲ ಇದ್ದಾವೆ. ನಾನು ಈಗ ಸದ್ಯಕ್ಕೆ ನಮ್ಮ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡೋವಂಥದ್ದು US ಇಂಗ್ಲೀಷ್, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ವೈಫೈಗೆ ಕನೆಕ್ಟ್ ಮಾಡಿಕೊಂಡು ಒಂದು ಕ್ವಿಕ್ ಸೆಟಪ್ ಮಾಡಿಕೊಂಡು ಬರ್ತೇನೆ. ಸೊ ಇಲ್ಲಿ ನೀವು ನೋಡ್ತಾ ಇರೋರಿಗೆ ಕ್ಯಾಮ್ರಾನ ನೋಡ್ತಾ ಇದ್ದೀನಿ. ಇಲ್ಲಿ ಇದು ನಾರ್ಮಲ್ ಆ್ಯಂಗಲ್, ಈಗ ವೈಡ್ ಆ್ಯಂಗಲ್ ಚೆಕ್ ಮಾಡ್ತಿರಲ್ಲ, ಇದು ನಾರ್ಮಲ್ ಆ್ಯಂಗಲ್. ಆಟೋ ಬ್ರೈಟ್ನೆಸ್, ಆಟೋ ಫೋಕಸ್ ಎಲ್ಲ ಮಾಡ್ಕೊಂಡು ಸೆಲ್ಫಿ ಕ್ಯಾಮ್ರಾಗೆ ಸ್ವಿಚ್ ಕ್ಯಾಮ್ರಾ ಸ್ವೈಪ್ ಅಪ್ ಸ್ವೈಪ್ ಡೌನ್ ಮಾಡ್ತಂದ್ರೆ ನಮಗೆ ಇಲ್ಲಿ ಸೆಲ್ಫಿ ಕ್ಯಾಮ್ರಾಗೆ ಚೇಂಜ್ ಆಗ್ತಾ ಇದೆ. ಇದರಲ್ಲಿ ಹಲವಾರು ಸ್ಟಿಕ್ಕರ್ಸ್, ಲೈವ್ ಫೋಕಸ್ ಅಂತೇಳಿ ಆಟೋ ಫೋಕಸ್ ಎಲ್ಲ ಇದೆ. ಇದರಲ್ಲಿ 3 ಇಂಪಾರ್ಟೆಂಟ್ ಫೀಚರ್ಸ್ ಇದ್ದಾವೆ. ಒಂದು, ಹೋಮ್ ಬಟನ್ನ ನೀವು ಟ್ರಿಪಲ್ ಟೈಮ್ ಮಾಡಿದ್ರೆ ಅವಾಗ ನಿಮಗೆ ಸೈಜ್ ಚಿಕ್ಕದಾಗತ್ತೆ ಸ್ಕ್ರೀನ್. ಸೊ ನೀವು ನೋಡ್ತಾ ಇದ್ದಂಗೆ ನನ್ನಲ್ಲಿ ಡೌನ್ ಮಾಡೋಕ್ಕಾಗ್ತಿಲ್ಲ, ನನ್ನ ಫಿಂಗರ್ ಅಷ್ಟೊಂದು ಮೇಲಕ್ಕೆ ಹೋಗೋಕ್ಕಾಗ್ತಿಲ್ಲ. ಸೊ ಟ್ರಿಪಲ್ ಟ್ಯಾಪ್ ಮಾಡಿದಾಗ ಈಗ ನನಗೆ ಈಸಿಯಾಗಿ ಕೈಗೆ ಸಿಗ್ತಾ ಇದೆ. ಇದು ಲೆಫ್ಟ್ ಹ್ಯಾಂಡೆಡು ರೈಟ್ ಹ್ಯಾಂಡೆಡು ಆಗಿರೋರಿಗೆ ನೀವು ಹೇಗೆ ಬೇಕೋ ಆ ಕಡೆಗೆ ಶಿಫ್ಟ್ ಮಾಡ್ಕೋಬೋದು. ಆ್ಯಂಡ್ ಜೊತೆಯಲ್ಲಿ ನೀವು ರೀಸೈಸ್ ಕೂಡ ಮಾಡ್ಕೋಬೋದು, ಎಷ್ಟು ವಿಡ್ತ್ ಎಷ್ಟು ಇದರಲ್ಲಿ ಬೇಕು ಅಂತ. ನೆಕ್ಸ್ಟು ಪಿನ್ ಬ್ರೌಸರ್ ಅಂತೇಳಿ, ಪಿನ್ ಬರೀ ಬ್ರೌಸರ್ ಅಂತಲೇ ಅಷ್ಟೇ ಅಲ್ಲ, ನೀವು ಯಾವುದೇ ಆ್ಯಪ್ನ ಬೇಕಾದ್ರೂ ಪಿನ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡಿದಾಗ ರೀಸೆಂಟ್ ಆ್ಯಪ್ ಹೋಗ್ಬಿಟ್ಟು ಅಲ್ಲಿ ಪಿನ್ ಮಾಡ್ತು ಅಂದರೆ ಇವಾಗ ಓಕೆ ಅಲ್ಲಿ ಪಿನ್ ಆಗುತ್ತೆ.
ಪಿನ್ ಅಡ್ವಾಂಟೇಜಸ್ ಏನಂತಂದರೆ, ನೀವು ಬೇರೆಯವ್ರಿಗೆ ಮೊಬೈಲ್ ಕೊಟ್ಟಾಗ ಅವರು ಮಿಸ್ಯೂಸ್ ಮಾಡೋಕ್ಕಾಗಲ್ಲ. ನೀವು ಯಾವುದು ಅವರು ಯೂಸ್ ಮಾಡ್ತೀನಿ ಅಂತ ಹೇಳಿಕೊಡ್ತಾರೆ ಅದನ್ನು ಮಾತ್ರ ಅವರು ಆಕ್ಸೆಸ್ ಮಾಡಕ್ಕೆ ಹೋಗ್ಬೋದು. ಈ ಥರ ಎರಡು ಬಟನ್ನ ಮಾಡಿದಾಗ ಅದು ಲಾಕ್ ಆಗ್ಬಿಡುತ್ತೆ. ಸೊ ಅನ್ಲಾಕ್ ಮಾಡಿದ ಮೇಲೇ ಅವರು ಓಪನ್ ಮಾಡ್ತಾರಲ್ಲ, ಆಗಿಲ್ಲ ಅಂದರೆ ಆಗಲ್ಲ, ಬರೋದಿಲ್ಲ. ಸೊ ನೆಕ್ಸ್ಟು ಇರೋದು ನನಗೆ ಡಬಲ್ ಟ್ಯಾಪ್ ಆನ್ ರೀಸೆಂಟ್ ಆ್ಯಪ್. ಸೊ ಇದು ನಾವು ನಾರ್ಮಲಾಗಿ ವಿಂಡೋಸ್ನಲ್ಲಿ ನಾವು ಮಾಡ್ತೀವಿ, ಆಲ್ಟ್ ಟ್ಯಾಪ್ ಬಟನ್ನು ಇಲ್ಲಾಂದರೆ ವಿಂಡೋಸ್ ಟ್ಯಾಪ್ ಬಟನ್ ನಾವು ಮಾಡುವಾಗ ನಾವು ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದು ಸಿಗುತ್ತೆ. ಇದು ಬ್ಯಾಕ್ ಕವರು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಅಮೆಝಾನಲ್ಲಿ. ನಾನು ತಗೊಂಡಾಗ 150 rupees ಆಗಿತ್ತು ಬ್ಯಾಕ್ ಕವರ. ಇದು ಒಳಗಡೆ ಸೈಡು ಸ್ಮೂತ್ ಆಗಿದೆ, ಹೊರಗಡೆ ಸ್ವಲ್ಪ ರಫ್ ಆಗಿದೆ. ಚೆನ್ನಾಗಿದೆ ಆ್ಯಂಡ್ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇದಕ್ಕೆ ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ನಾನು ಇನ್ನೂ ಸ್ಕ್ರೀನ್ ಗಾರ್ಡ್ ಹಾಕ್ಸಿಲ್ಲ, ಹಾಗಾಗಿ ಕಂಪ್ನಿಯಿಂದ ಬಂದಿರೋ ಡಿಫಾಲ್ಟ್ ಇದನ್ನೇ ಇಟ್ಕೊಂಡಿದ್ದೀನಿ. ಅಲ್ಲಿ ಚಾರ್ಜರ್ಗೆ ಏನು ತೆಗೆದಿಟ್ಟಿಲ್ಲ, ಕರೆಕ್ಟಾಗಿ ಹೋಲ್ಸ್ ಎಲ್ಲ ಸರಿಯಾಗಿ ಮ್ಯಾಚ್ ಆಗುತ್ತೆ. ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗೆದಿದ್ದರು. ವೈಡ್ ಆ್ಯಂಗಲ್ ಲೆನ್ಸು ಕವರ್ ಮಾಡಿದ್ದೀನಿ. ಸೊ ಅಗೇನ್ ನೆಕ್ಸ್ಟ್ ಇನ್ನೊಂದು ಇದು ನೋಡ್ತಾ ಇರ್ಬೋದು, ಅಲ್ಲಿ ಮೇಲ್ಗಡೆ ಗರುಡಗಂಬ ಕಾಣಿಸ್ತಾ ಇಲ್ಲ. ಈಗ ನೆಕ್ಸ್ಟ್ ಅಲ್ಲಿ ನಿಮಗೆ ಗರುಡಗಂಬ ಕಾಣಿಸ್ತಾ ಇದೆ. ಅದಾದ್ಮೇಲಿಂದ ನೆಕ್ಸ್ಟ್ ಇದು ಒಂದು ಕೊಂಡ ಇರ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಇದು ವೈಡ್ ಆ್ಯಂಗಲ್ ಸೇಮ್ ಅದೇ ಡಿಸ್ಟೆನ್ಸ್ ನಾನು ನಿಂತಿರುತ್ತೆ, ಇಲ್ಲಿ ಮೂವ್ ಮಾಡಿಲ್ಲ. ಇದು ನಾರ್ಮಲ್ ಆ್ಯಂಗಲ್ ಒಂದು ಕುಡಿಯೋದು ಗೋಪ್ರಾತ. ಇದು ನಾರ್ಮಲ್ ಆ್ಯಂಗಲ್, ಇದು ವೈಡ್ ಆ್ಯಂಗಲ್. ಇಲ್ಲಿ ರೆಡ್ ಕಲರ್ ಶರ್ಟ್ ಹಾಕೊಂಡು ಒಬ್ಬರು ನಿಂತಿದ್ದಾರೆ, ಆ ಸೈಡಲ್ಲಿ ಅವರೆಲ್ಲ ಕಾಣಿಸ್ತಾರೆ. ಸೊ ಇದು ಸೇಮ್ ಅಗೇನ್ ಬೋರ್ಡ್ ನಾರ್ಮಲ್ ಕ್ಯಾಮ್ರಾದಲ್ಲಿ ವೈಡ್ ಆ್ಯಂಗಲ್ನಲ್ಲಿ ನೋಡಬೇಕಾಯ್ತು. ಸೊ ಇದು ಸಮ್ಮರ್ ಸೀಸನ್ಗೆ ಅಂತಲೇ ಸಮ್ಮರ್ ವೆಕೇಷನ್ ಸ್ಪೆಷಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸಲ್ಲಿ ಏನೇ ಇತ್ತು ಅಂದರೆ ಹೇಳಿ. ಥ್ಯಾಂಕ್ ಯು.